नमस्कार वीडियो नोड़ा एला वीक्षक इवती वीडियो निम्न कल्कोड़ीनप अरे करिज्मा आलबम ना यहाँ एडिटोद मद्वीब अथवा इन ये हलवर फंक्षन आ फोटोस ना यहाँ एडिटिंग नमदे शैली पूर्ति एच डी आगे बेरवर डिसन नहीं नोड़ी मद्वी आलबम डिसन नोड़ी बट अदे डिसन मनल कूद हमें रेडीबा कल्कोड़ता दयु निष्ट आगे बेरवरी शेयर लाइक मरीबारे मुंदिन वीडियो नान प्रतियो वीडियो तपलारदे नोडप दिन अंद्रेनमा वीडियो के सब्सक्राइब बटन का सब्सक्राइब मेल घंटी बरत अदार्ट्रे साकु नाता प्रतियो वीडियो निम्म फोन मेले नोटिफिकेशन बंद मन कूद नान प्रतियो वीडियो नोड़ कंप्यूटर कलियबूर यह मुखातर हेलबू नोड़ यहाँ करिज्मा आलबम रेडी ಮೊದಲಿಗೆ ನಿಮಗೆ ಗೊತ್ತಿರಲಿ ಕರಿಸ್ಮಾ ಆಲ್ಬಮ್ ಮಾಡಬೇಕಾಗಿತ್ತು ಅಂದ್ರೆ ಅದರದೇ ಆದಂತ ಒಂದು ಸೀಟ್ ಗಳನ್ನು ನೀವು ಪಡಿಬೇಕಾಗುತ್ತೆ ಅಂದ್ರೆ ಕರಿಸ್ಮಾ ಆಲ್ಬಮ್ ಸೀಟ್ ಅಂತ ಬರ್ತಾವ ಓಕೆ ನಾನು ನಿಮಗೆ ತೋರಿಸ್ತೀನಿ ನನ್ನ ಕಡೆ ಇರುವಂತ ಕೆಲವೊಂದು ಸೀಟ್ಸ್ ಗಳಿದ್ದಾವೆ ತುಂಬಾ ಇದ್ದಾವೆ ಅದನ್ನೇ ನಿಮಗೆ ನಾನು ಏನು ಮಾಡ್ತಾ ಇದೀನಿ ಇಲ್ಲಿ ತೋರಿಸ್ ಕೊಡ್ತಾ ಇದೀನಿ ಇಲ್ಲಿ ನೋಡಬಹುದು ಈ ತರ ಸೀಟ್ಸ್ ಗಳನ್ನು ನೀವು ಪಡಿಬಹುದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ತರ ಹಲವಾರು ಸೀಟ್ಸ್ ಗಳಿದ್ದಾವೆ ನನ್ನ ಕಡೆ ಇವೆಲ್ಲ ಕರಿಸ್ಮಾ ಆಲ್ಬಮ್ ಸೀಟ್ ಗಳು ಈ ಸೀಟ್ ಮೇಲೆ ನಾವು ಏನು ಮಾಡಬೇಕಾಗುತ್ತೆ ಫೋಟೋಸ್ ಗಳನ್ನು ಡಿಸೈನಿಂಗ್ ಮಾಡಿ ಇಟ್ಬೇಕಾಗುತ್ತೆ ನೋಡಿ ಈ ತರ ಎಲ್ಲಾ ಡಿಸೈನ್ಸ್ ಗಳು ಏನು ಇರ್ತಾವ ಕರಿಸ್ಮಾ ಆಲ್ಬಮ್ ಮಾಡುವಂತ ಒಂದು ಡಿಸೈನ್ ಇದು ಏನು ಸೈಜ್ ಇದೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ 15-30 ಓಕೆ 15 ಇಂಚು ಮತ್ತೆ 30 ಇಂಚಿನ ಸೈಜ್ ಇರೋದು ಮತ್ತೆ ಇದರೊಳಗೆ ಬಹಳ ಬಹಳಷ್ಟು ಅದಾವ ನನ್ನ ಕಡೆ ಓಕೆ ಮ್ಯಾರೇಜ್ ಕ್ಲಿಪ್ ಆರ್ಟ್ಸ್ ಇದಾವೆ ಮದುವಿಗೆ ಏನೇನು ಬೇಕು ಎಡಿಟ್ ಮಾಡ್ಲಿಕ್ಕೆ ಏನೇನು ಬೇಕಾಗುತ್ತೆ ನಮಗೆ ಪ್ರತಿಯೊಂದು ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಮಾಡಿ ಕೊಡ್ತಿರ್ತೀನಿ ಹಾಗಾಗಿ ಕೆಲಸಕ್ಕೆ ಬೇಕಾಗಿರುತ್ತೆ ಈ ತರ ಎಲ್ಲಾನು ಹಲವಾರು PSD ಫೈಲ್ಸ್ ಗಳಿದಾವೆ ನಿಮಗೆ ಬೇಕಾಗಿತ್ತು ಅಂದ್ರೆ ಇದರದೇ ಆದಂತ ಒಂದು ಅಮೌಂಟ್ ಕೂಡ ಇರುತ್ತೆ ಅದೇ CD ಅನ್ನು ನಾನು ನಿಮಗೆ ಬರ್ನ್ ಮಾಡಿ ನೀವು ಹೇಳುವಂತ ಒಂದು ಅಡ್ರೆಸ್ ಗೆ ನಾನು ಕೊರಿಯರ್ ಮುಖಾಂತರ ಕೂಡ ಕಳಿಸಿ ಕೊಡಬಹುದು ಓಕೆ ನನ್ನಿಂದ ಆದಷ್ಟು ಪ್ರಯತ್ನ ನಾನು ಮಾಡಬಹುದು ಈ ತರ ಎಲ್ಲಾ PSD ಫೈಲ್ಸ್ ಗಳಿರ್ತಾವೆ ಇಲ್ಲಿ ನೋಡಿ ಇವೆಲ್ಲ PSD ಫೈಲ್ಸ್ ಗಳು ಇವೆಲ್ಲ ಲೀಗಲ್ ಇವೆಲ್ಲ ಫ್ರೀ ಇರ್ತಾವೆ ಇವೆಲ್ಲ ಹೂವಗಳು ಸೆಪರೇಟ್ ಸೆಪರೇಟ್ ಇರ್ತಾವೆ ನಿಮಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಇಟ್ಕೋಬಹುದು ನೋಡಿ ಇವೆಲ್ಲ ಏನು ಇರ್ತಾವೆ ಕರಿಸ್ಮಾ ಆಲ್ಬಮ್ PSD ಫೈಲ್ಸ್ ಗಳನ್ನು ನಾನು ನಿಮಗೆ ತೋರಿಸ್ತಾ ಇದೀನಿ ಈ ಫೈಲ್ಸ್ ಒಳಗೆ ನೋಡಿ ಇಲ್ಲಿ ಶಾಡೋ ಇಲ್ಲಿ ಒಂದು ಮುಖ ಮತ್ತೆ ಈ ಕಡೆ ಒಂದು ಮತ್ತೆ ಇಲ್ಲಿ ನಿಂತಿರೋ ತರ ನಿಮಗೆ ಹೆಂಗೆ ಬೇಕೋ ಆ ತರ ಮಾಡಬಹುದು ಬಟ್ ಲೈವ್ ಆಗಿನೂ ಕೂಡ ಇಲ್ಲಿ ಡೆಮೋನು ಕೂಡ ನೀವು ನೋಡಬಹುದು ಓಕೆ ಒಂದು ಬೇಸಿಕ್ ಡೆಮೋನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಯಾವ ತರ ನಾವು ಇಲ್ಲಿ ಎಡಿಟ್ ಮಾಡಬೇಕಾಗಿದೆ ಯಾವ ಪೇಜ್ ಒಳಗೆ ಏನು ಇಡಬೇಕಾಗಿದೆ ಅನ್ನೋದು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ನಮಗೆ ತೋರಿಸಿರ್ತಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಇವೆಲ್ಲ ತೋರಿಸಿದ್ದೀನಿ ಮತ್ತೆ ಅದರಲ್ಲಿ ಎಡಿಟ್ ಮಾಡಿರುವಂತದನ್ನು ಕೂಡ ನಾವು ಇಲ್ಲಿ ನೋಡಬಹುದು ಯಾವ ತರ ಇಮೇಜ್ ಗಳನ್ನು ನಾವು ಎಡಿಟ್ ಮಾಡಬೇಕು ನಿಮಗೆ ಗೊತ್ತಾಗಲ್ಲ ಸರ್ ಯಾವ ಫೋಟೋ ಎಲ್ಲಿ ಇಡಬೇಕು ಗೊತ್ತಾಗಲ್ಲ ಲಾಸ್ಟ್ ಗೆ ಅದರದ ಡೆಮೋನು ಕೂಡ ಇದ್ದಿರುತ್ತೆ ನೀವು ಅದನ್ನ ಯಾವ ತರ ಬಳಕೆ ಮಾಡ್ಕೋಬಹುದು ಅನ್ನೋದನ್ನ ಓಕೆ ಮತ್ತೆ ಈ ತರ ಹಲವಾರು ಬಹಳಷ್ಟು ಅದಾವ ನನ್ನ ಕಡೆ ಎಲ್ಲಾ ತೋರಿಸಲಿಕ್ಕೆ ಟೈಮ್ ಸಾಲೋದಿಲ್ಲ ಹಾಗಾಗಿ ಕೆಲವೊಂದಿಷ್ಟು ಮಾತ್ರ ನಿಮಗೆ ತೋರಿಸ್ತಾ ಇದೀನಿ ಮತ್ತೆ ಎಡಿಟಿಂಗ್ ಮಾಡೋಣ ಇವಾಗ ಹೆಂಗ್ ಮಾಡೋದು ಅಂತ ಹೇಳಿ ನೋಡಿ ಚೆನ್ನಾಗಿರುತ್ತೆ ಲಾಸ್ಟ್ ಗೆ ನೋಡಬಹುದು ಯಾವ ಪೇಜ್ ಮೇಲೆ ಯಾವ ತರ ಫೋಟೋಸ್ ಗಳನ್ನು ನಾವು ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಕಾಣಿಸ್ತಿದೆಯಲ್ಲ ಬೇಸಿಕಲಿ ಗೊತ್ತಾಗಿರುತ್ತೆ ಈ ತರ ಕಪಲ್ಸ್ ಗಳ ಫೋಟೋನ ನೀವು ಈ ತರ ಎಡಿಟ್ ಮಾಡ್ಕೋಬಹುದು ಯಾಕಂದ್ರೆ ನಾಳೆ ನೀವು ಕೂಡ ಮದುವೆ ಮಾಡ್ಕೊಳ್ಳೋರು ಇದ್ದೀರಿ ಬೇರೆದವರು ಮಾಡಿಸೋರು ಇದ್ದೀರಿ ಹೌದಿಲ್ಲ ಏನೇನು ಇರ್ತಾವ ಹಾಗಾಗಿ ಈ ತರ ಎಲ್ಲ ನೀವು ಕೂಡ ಕಲ್ಕೊಂಡ್ಬಿಟ್ರೆ ಏನಾಗ್ತದೆ ನಾಳೆ ನೀವೇ ಮನೆ ಕೂತ್ ರೆಡಿ ಮಾಡಬಹುದು ಕರಿಸ್ಮಾ ಆಲ್ಬಮ್ ಗಳು ಹೌದಿಲ್ಲ ನೋಡಿ ಈ ತರ ಎಲ್ಲಾನು ಕೂಡ ಕಾಣಿಸ್ತಾ ಇರುತ್ತೆ ನೋಡಿ ಇಲ್ಲೆಲ್ಲ ಹೂವಿನ ಹಾರ ಹಾಕೊಂಡಿದ್ದಾರೆ ಇಲ್ಲೊಂದು ಫೋಟೋ ಬರ್ತಾ ಇದೆ ಈ ತರ ಎಲ್ಲಾನು ಕೂಡ ಮಾಡಬಹುದು ಈಗ ಒಂದು ಮಾಡಿನೇ ತೋರಿಸ್ತೀನಿ ನಿಮ್ಗೆ ನಾನು ಡಿಸೈನಿಂಗ್ ಮಾಡಿ ಓಕೆನಾ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಓಕೆ ನನ್ನ ಕಡೆ ಇರುವಂತಹ ಒಂದು PSD ಫೈಲ್ಸ್ ಅನ್ನು ನಾನು ತಗೊಂಡು ಇಟ್ಕೊಂಡಿದ್ದೀನಿ ಓಕೆ ಈ ತರ ಒಂದು ಫೈಲ್ಸ್ ಇದೆ ಇದನ್ನೇ ನಾನು ಏನು ಮಾಡ್ತೀನಿ ಇದಕ್ಕೆ ಜಗ್ಗಿ ಹಿಂಗೆ ಜಗ್ಗಿಕೊಂಡು ಬಂದು ಫೋಟೋಶಾಪ್ ಒಳಗೆ ಓಪನ್ ಮಾಡಿ ಮೊದಲು ಫೋಟೋಶಾಪ್ ಚಾಲು ಮಾಡೋಣ ಸ್ಟಾರ್ಟ್ ಒಳಗೆ ಹೋಗಿ ಆಲ್ ಪ್ರೋಗ್ರಾಮ್ ಇಲ್ಲಿ ಅಡೋ ಫೋಟೋಶಾಪ್ 7.5 ಬಹಳ ಏನು ದೊಡ್ಡ ಗುಡ್ಡನೆ ಹುರಿಬೇಕಾಗಿಲ್ಲ ಫೋಟೋಶಾಪ್ ಒಳಗೆ ಏನದು ನುಂಗಿ ನೀರು ಕುಡ್ದಂಗಿದು ಅಷ್ಟು ಸರಳದ ತಲೆ ಕೊಟ್ಟು ಪ್ರೀತಿಯಿಂದ ಬೆನ್ ಹತ್ತಿದ್ರಪ್ಪ ಅಂದ್ರೆ ಎಲ್ಲಾನು ಕೂಡ ಸಕ್ಸಸ್ ಆಗ್ತದೆ ಯಾವುದು ಡಿಫಿಕಲ್ಟ್ ಇಲ್ಲ ಕಂಪ್ಯೂಟರ್ ಕಲಿಬೇಕಾಗಿತ್ತು ಅಂದ್ರೆ ಇಂಜಿನಿಯರಿಂಗ್ ಗೆ ಮುಗಿಸಿರಬೇಕು ನಾನು ಬಹಳಷ್ಟು ಸಾಲಿ ಕಲ್ತವರಿಗೆ ಕಂಪ್ಯೂಟರ್ ಬರ್ತದ ಬಹಳಷ್ಟು ನಾಲೆಜ್ ಇದ್ದವರೇ ಕಂಪ್ಯೂಟರ್ ನಡೆಸಬಹುದು ಅಂತ ನಿಮ್ಮ ಭ್ರಮೆ ಇರುತ್ತೆ ಹೌದಿಲ್ಲ 20,000 ರೂಪಾಯಿ ಫೋನ್ ಇರ್ತದೆ ನಿಮ್ಮ ಕೈಯಾಗ ಹೌದಿಲ್ಲ ದನ ಕುರಿ ಕೈತಾ ಇರ್ತೀವಿ ಅಂತವ್ರ ಕೈಯಲ್ಲಿ 20-30,000 ರೂಪಾಯಿ ಫೋನ್ ಯೂಸ್ ಮಾಡ್ತಿರ್ತಾರ ಅವರು ಡನ ನಮ್ಗಿಂತ ಮೊದಲು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರ ಹೆಂಗೆಂಗೋ ಡಿಸೈನಿಂಗ್ ಮಾಡ್ತಿರ್ತಾರ ಹೌದಿಲ್ಲ ಅವರೆಲ್ಲ ಎಲ್ಲಿ ಕಲ್ಕೊಂಬಂದ್ರಪ್ಪ ಅವ್ರೇನು ಇಂಜಿನಿಯರಿಂಗ್ ಮುಗಿಸಿದ್ರ ಇಲ್ಲಲ್ಲ ಹಾಗಾಗಿ ಯಾವುದೇ ಒಂದು ನಾಲೆಜ್ ಅನ್ನ ಅಂದ್ರೆ ಮಾಡಬೇಕಾಗಿತ್ತು ಅಂದ್ರೆ ಐಡಿಯಾಸ್ ಗಳು ಹುಟ್ಕೋಬೇಕು ನಿಮ್ಮ ಹತ್ರ ಇದನ್ನ ನಾನು ಕಲಿತೀನಿ ಅನ್ನೋ ಆತ್ಮವಿಶ್ವಾಸ ನಿಮ್ಗೆ ಇತ್ತು ಅಂದ್ರೆ ಕಂಪಲ್ಸರಿ ಕಲಿತೀರಿ ಕಂಪಲ್ಸರಿ ಮಾಡೇ ಮಾಡ್ತೀರಿ ಓಕೆನಾ ನೆಕ್ಸ್ಟ್ ಜಾಸ್ತಿ ಹೇಳಿದ್ರೆ ನಿಮಗೂ ಕೂಡ ಬೇಜಾರಾಗ್ಬೋದು ಏನು ಸರ್ ಸುಮ್ಮನೆ ಕೊರಿತೀರಾ ಇದ್ದೋ ವಿಷಯನ ಹೇಳಿಬಿಡಿ ಅಂತೇಳಿ ಏನು ಮಾಡೋದಪ್ಪ ನನ್ನ ಸ್ವಭಾವನೇ ಹಿಂಗಿದೆ ಸ್ವಲ್ಪ ಜಾಸ್ತಿ ಕೊರ್ದಾಗನೇ ನನಗೆ ಖುಷಿ ಆಗೋದು ಬೇಜಾರು ಮಾಡ್ಕೋಬೇಡ ವಿಡಿಯೋ ಕಂಪ್ಲೀಟ್ ಆಗಿ ನೋಡು ಓಕೆನಾ ನೆಕ್ಸ್ಟ್ ಈ ತರ ಬಂದಾಗ ಈಗೇನ್ ಮಾಡ್ಕೋಬೇಕು ಆ ಪೇಜ್ ಅನ್ನು ಓಪನ್ ಮಾಡಿ ಯಾವ ಪೇಜ್ PSD ಫೈಲ್ ಮಿನಿಮೈಸ್ ಮಾಡ್ಕೊಳ್ಳೋಣ ಇದನ್ನು ಜಗ್ಗಿ ಎಲ್ಲಿ ತರಬೇಕಾ PSD ಒಳತ್ತ ಹಿಂಗೆ ಇಟ್ಬಿಡ್ತೀನಿ
ಬರ್ತಾ ಓಪನ್ ಆಗುತ್ತೆ ಇವಾಗ ಓಪನ್. ಈ ತರ ಯಾವುದೇ ಒಂದು ಕರೀಸ್ಮಾ ಆಲ್ಬಮ್ ರೆಡಿ ಮಾಡಿ ನೀವು ಅಂದ್ರೆ ಫಸ್ಟ್ ಏನಿರ್ತದೆ ಮದುವೆದ ಮದುವೆ ನೋಡ್ಕೋಬೇಕು ಫಸ್ಟ್ ಹ್ಯಾಂಗ್ ರೆಡಿ ಆಗ್ತದಪ್ಪ ಮದುವೆ ಅಂತೇಳಿ ನೀವು ನೋಡ್ಕೋಬೇಕು. ಹೌದಿಲ್ಲ ಮೊದಲು ಏನಿರ್ತದೆ ಹೆಣ್ಣಿನ ಕಡೆಯವರು ಬರ್ತಿರ್ತಾರೆ ಅವ್ರು ಬರುವಂತ ಫೋಟೋಸ್ಗಳು ಏನ್ ಮಾಡ್ಬೇಕು ಅವೆಲ್ಲ ಹಾಕೋತಿರ್ಬೇಕು. ಅದ ಫಸ್ಟಿಗೆ ಲಾಸ್ಟಿಗೆ ಸ್ವಲ್ಪ ಕ್ಲೋಸ್ ಅಪ್ ಕಾಪಿ ಅಂದ್ರೆ ಲಾಸ್ಟಿಗೆ ನಾವೆಲ್ಲ ಊಟ ಗೀಟ ಮಾಡಿ ಹೊಂಟಿರ್ತೀವಿ ಅವಾಗ ಮದಿ ಮಕ್ಳಿಗೆ ಒಳಗೆ ಕರ್ಕೊಂಡೋಗಿ ಫೋಟೋ ತೆಗ್ತಿರ್ತಾನೆ ಕ್ಯಾಮ್ರಾದವ. ಹೌದಿಲ್ಲ ಇಬ್ರಿಗೆ ಹೆಗಲ ಮೇಲೆ ಕೈ ಹಾಕಿ ಇಬ್ರಿಗೆ ಏನೇನೋ ಏನೇನೋ ಮಾಡಿ ಮಾಡಿ ತೆಗಿತಿರ್ತಾರ ಅವರು ಎಲ್ಲ ಫೋಟೋಗಳ ಮಾಡಿಸಿರ್ತಾನವ. ಅವು ಫೋಟೋಸ್ಗಳು ಸ್ವಲ್ಪ ಲಾಸ್ಟಿಗೆ ಹಾಕೋದು, ಒಂದಿಷ್ಟು ಮುಂದೆ ಹಾಕೋದು, ಸೆಂಟರ್ ಒಳಗೆ ಕಾರ್ಯಕ್ರಮ ನಡೆಯುವಂಥ ಫೋಟೋಸ್ಗಳನ್ನು ಹಾಕಬೇಕು. ಆ ಮದುವೆ ಹೆಂಗೆ ನಡೀತದಲ್ಲ ಅದೇ ರೀತಿಯಾಗಿ ನೀವು ಫೋಟೋಸ್ಗಳನ್ನು ಹಾಕಬೇಕಾಗ್ತದೆ. ಓಕೆ, ನೆಕ್ಸ್ಟ್ ನಿಮ್ಗೆ ಒಂದು ಸೆಟ್ ತೋರಿಸ್ತೀನಿ ಹೆಂಗೆ ಎಡಿಟ್ ಮಾಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ಬಿಡುತ್ತೆ. ಸಪೋಸ್ ಇಲ್ಲಿ ಯಾವ ಫೋಟೋ ಹಾಕಬೇಕು ಸರ್ ಅಂತ ಗೊತ್ತಾಗುತ್ತಾ ಇರೋದಿಲ್ಲ ನಿಮಗೆ, ಇಲ್ಲಿ ಯಾವ್ದು ಫೋಟೋ ಹಾಕಬೇಕು, ಇಲ್ಲಿ ಯಾವ ಫೋಟೋ ಹಾಕಬೇಕು ಸರ್, ಇಲ್ಲೇನು ಮಾಡೋದು ತೋರಿಸ್ತೀನಿ. ನನ್ನ ಕಡೆ ಇರುವಂಥ ಫೋಟೋಸ್ಗಳನ್ನು ಕೆಲವೊಂದು ಡಿಸೈನ್ ಮಾಡಿನೂ ಕೂಡ ನಿಮಗೆ ತೋರಿಸ್ತೀನಿ, ಆಯಿತಾ? ಓಕೆ, ಇಲ್ಲೊಂದು ಫೋಟೋಸ್ ಇದೆ ನನ್ನ ಕಡೆ, ಈ ಫೋಟೋನ ನಾನೇನು ಮಾಡ್ಕೋತೀನಿ ಓಪನ್ ಮಾಡ್ಕೋತೀನಿ. ಓಕೆ, ಈ ಥರ ಹಲವಾರು ಫೋಟೋಸ್ಗಳಿದ್ದಾವೆ, ನೀವು ಯಾವುದಾದ್ರೂ ಒಂದು ತೊಗೊಂಡು ನೀವೇನು ಮಾಡ್ಬೋದು ಇಲ್ಲಿ ಎಡಿಟಿಂಗ್ನ ಮಾಡ್ಬೋದು. ಯಾವ್ದು ತಗೊಳ್ಳೋಣ ಇದರಲ್ಲಿ, ಯಾವ್ದು 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 ಇದೆಯಪ್ಪ ಇಲ್ಲಿದೆ, ಈ ಫೋಟೋಸನ್ನು ನಾನು ತಗೋತಾ ಇದ್ದೀನಿ. ಈ ಥರ ಒಂದು ಮದಿಮಗಳ ಫೋಟೋನ ನೀವು ಫೋಟೋ ತೆಗೆದಿರ್ತೀರಿ, ಇದನ್ನು ಇಲ್ಲಿ ತಗೊಳ್ಳೋಣ. ಈಗೇನು ಮಾಡಬೇಕು, ಯಾವುದೇ ಒಂದು ಫೋಟೋನ ನೀವು ತೊಗೊಂಡು ಆ ಡಿಸೈನ್ ಮೇಲೆ ಇಡಬೇಕಾಗಿತ್ತು ಅಂದರೆ ಇದು ಕಟ್ ಮಾಡಬೇಕು, ಅಲ್ಟ್ ಹಿಡಿದು ಇದನ್ನು ಜೂಮ್ ಮಾಡ್ಕೋರಿ, ಪೂರ್ತಿ ಈ ಥರ ಜೂಮ್ ಮಾಡ್ಕೋಬೇಕು, ಪೂರ್ತಿ ಕ್ಲಿಯರಿಟಿ ಕಾಣಿಸ್ತಿರ್ಬೇಕು. ಅದಾದಮೇಲೆ ಪೆನ್ ಟೂಲ್ ನೋಡಿ, ಯಾವುದೇ ಒಂದು ಫೋಟೋಸ್ಗಳ ಬ್ಯಾಕ್ಗ್ರೌಂಡನ್ನು ನೀವು ಕಟ್ ಮಾಡಬೇಕಾಗಿತ್ತು ಅಂದ್ರೆ ಈ ಪೆನ್ ಟೂಲ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ತಗೊಂಡು ನೀವೇನು ಮಾಡಬೇಕು, ಕಟ್ ಮಾಡಲಿಕ್ಕೆ ಶುರು ಮಾಡಬೇಕು. ಕಟ್ ಮಾಡ್ತಿದ ಮೇಲ್ಗಡೆ ನೋಡ್ಕೋಬೇಕು ಯಾವುದು ಸೇಫ್ ಲೇಯರ್, ಮತ್ತೆ ಇಲ್ಲಿ ಪಾತ್ ಅಂತಿರುತ್ತೆ, ಸೇಫ್ ಲೇಯರ್ ಮೇಲೆ ಸೆಲೆಕ್ಟ್ ಮಾಡಿ ನೀವೇನು ಮಾಡ್ಬೋದು, ಸಾರಿ ಕಂಟ್ರೋಲ್ ಆಲ್ ಜೆಡ್, ಇಲ್ಲಿ ಪಾತ್ ಇರಬೇಕು. ಓಕೆ, ಇದನ್ನು ಪಾತ್ ಸೆಲೆಕ್ಷನ್ ಮಾಡಿಕೊಂಡು ನೀವೇನು ಮಾಡ್ಬೋದು ಇವಾಗ ಕಟ್ಟನ್ನು ಅಪ್ಲೈ ಮಾಡ್ಬೋದು. ಓಕೆ, ಈ ಥರ ಏನು ಮಾಡೋದು, ನಾವು ಕಟ್ಟಿಂಗನ್ನು ಮಾಡಬೇಕಾಗತ್ತೆ. ಕಂಪ್ಲೀಟ್ ಆಗಿ ಕಟ್ಟಿಂಗನ್ನು ನೀವು ಚೆನ್ನಾಗಿ ಮಾಡಬೇಕು. ಓಕೆ ಸರ್, ಇದರಲ್ಲಿಂದ ನಾನು ಕರೆಕ್ಟಾಗಿ ಆಗ್ತಾ ಇಲ್ಲ, ಪ್ರಯತ್ನ ಮಾಡಬೇಕಾ, ಒಂದೇ ಸರ್ತಿಗೆ ಯಾವುದೂ ಆಗೋದಿಲ್ಲ, ಪ್ರಯತ್ನ ಮಾಡ್ತಾ ಇರಬೇಕು. ಇವೆಲ್ಲ ಏನಿರುತ್ತೆ, ಇದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಕೂಡ ಅನಿಸ್ಬೋದು, ಯಾಕಂದ್ರೆ ಇದಕ್ಕೆ ಸ್ವಲ್ಪ ರೊಟೇಷನ್ ಹಂಗೆ ಹಿಂಗೆ ಒಳಸಾಡೋದಿರ್ತದಿದೆ, ಹಿಂಗೆ ಹಿಂಗೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತದೆ ಒಂದೆರಡು ದಿನ, ಆಮೇಲೆ ತಾನೇ ಸರಳ ಆಗಿಬಿಡ್ತದೆ. ಹೌದಿಲ್ಲ, ಎಲ್ಲ ಕೆಲಸ ಹಿಂಗೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಾವ, ಆಮೇಲೆ ನೀವೇ ಕಣ್ಮುಚ್ಚಿ ಮಾಡ್ತಿರ್ತೀರಿ ಎಲ್ಲನೂ ಕೂಡ. ಹೌದು, ಮತ್ತು ಬೇರೆ ಬೇರೆ ಏನೂ ತಿಳ್ಕೊಬೇಡ್ರಪ್ಪ, ಯಾಕಂದ್ರೆ ವಯಸ್ಸು ಹೆಂಗಿರ್ತದೆ ಅಲ್ಲೇ ಅಲ್ಲೇ ಹೋಗ್ತಿರ್ತಾವೆ ನಿಮ್ಮ ಮನಸ್ಸು. ಈ ಥರ ನಾನೇನು ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಇಷ್ಟು ಹಾಫ್ ಮಾತ್ರ ಸೆಲೆಕ್ಷನ್ ಮಾಡ್ಕೋತೀವಿ. ಓಕೆ, ಅಲ್ಲಿ ನನಗೊಂದು ಹಾಫ್ ಫೋಟೋ ಮಾತ್ರ ಇಡಬೇಕಾಗಿದೆ, ಅದನ್ನು ನಾನು ಈ ಥರ ಒಂದು ಕ್ಲೋಸಪ್ ಕಾಪಿನ ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡ್ಬೋದು. ಐಡಿಯಾಸ್ಗಳು ಇರಬೇಕು ಮನುಷ್ಯನ ಹತ್ರ, ನೀವೇನೇ ಮಾಡಿ ಐಡಿಯಾ ಇರಬೇಕು ಸರ್ ಹೆಂಗೆ ಮಾಡೋದಂತಲ್ಲ, ನಿನ್ನ ಐಡಿಯಾದೊಳಗೆ ಯಾವ ಥರ ಮಾಡ್ಬೋದು ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಬೇರೆಯವ್ರು ಹೆಂಗೆ ಮಾಡಿರ್ತಾರೆ ಹಂಗೆ ಮಾಡಿದ್ರೆ ಏನಾಯ್ತದೋ, ಅವ್ರು ಕಾಪಿ ಮಾಡ್ದಂಗೆ ಆಗುತ್ತೆ, ನಿಮ್ಮ ಸ್ಟೈಲ್ ಒಳಗಡೆನೇ ಮಾಡಬೇಕು ಅದೋಪ್ಪ ಅವಾಗ. ಹೌದಿಲ್ಲ ಮಾಡಿರೋದ್ರಂತ, ಈ ಥರ ನಾವೇನು ಮಾಡಬೇಕು, ಈ ಥರ ಎಲ್ಲ ಸೆಲೆಕ್ಷನ್ ಮಾಡ್ಕೋಬೇಕು. ಓಕೆ, ತಲೆಯಲ್ಲಿ ಹೂವು ಗಿವು ಹಾಕ್ಕೊಂಡವರೆಲ್ಲನೂ ಕೂಡ ಚೆಂದಾಗಿ ಮಾಡಿ, ಮತ್ತು ತಲೆಗಿಲಿ ಏನೂ ಕಟ್ಟಾಗಬಾರ್ದು, ಕರೆಕ್ಟಾಗಿ ನೀಟಾಗಿನೇ ಮಾಡಬೇಕು. ಕಂಟ್ರೋಲ್ ಅಲ್ಲಿ ಜಾಡ್ ಕಂಟ್ರೋಲ್ ಸಿಫ್ಟ್ ಎಂಟರ್ ಮಾಡಬೇಕು ಸೆಲೆಕ್ಷನ್ ಆಗಬೇಕಾಗಿತ್ತು ಅಂದರೆ. ಇವೆಲ್ಲ ಸೆಲೆಕ್ಷನ್ ಕನ್ಫ್ಯೂಸ್ ಆಗಬೇಡ್ರಿ, ಇವೆಲ್ಲ ವಾಪಸ್ ಕೂಡಿಸಿ ಕಂಟ್ರೋಲ್ ಸಿಫ್ಟ್ ಎಂಟರ್ ಮಾಡಿದ್ರೆ ಸೆಲೆಕ್ಷನ್ ಆಗಿಬಿಡ್ತದೆ. ಇದಕ್ಕೆ ಸ್ವಲ್ಪ ಫೆದರ್ ಕೊಡಬೇಕು, ಸ್ಮೂತ್ ಆಗಬೇಕಾಗಿತ್ತು ಅಂದರೆ ಸೆಲೆಕ್ಟ್ ಒಳಗೆ ಹೋಗಿ ಫೆದರ್ ಎಷ್ಟು ಕೊಡಬೇಕು 1.9 ಕೊಡಿ, ಪ್ರತಿಯೊಂದು ಕೂಡ ಎಷ್ಟು ಕೊಟ್ಟರೆ ಸಾಕು. ಇದನ್ನು ಕಂಟ್ರೋಲ್ ಎಕ್ಸ್ ಮಾಡ್ಕೋಬೇಕು, ಕಟ್ ಆಗಿದೆಯಾ, ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ, ಈ ಪೇಜ್ ಕ್ಲೋಸ್ ಆಯಿತು ನಮ್ಮ ಪೇಜ್ ಇರ್ತದೆ. ಕಂಟ್ರೋಲ್ ವಿ ಮಾಡ್ಕೊಳ್ಳೋದು ಇಲ್ಲಿ ಬರ್ತಲ್ಲ, ಇದನ್ನೇ ಕಂಟ್ರೋಲ್ ಟಿ ಮಾಡಿಕೊಂಡು ದೊಡ್ಡದು ಮಾಡೋದು. ಇದಕ್ಕೆ ಏನು ಮಾಡೋದು, ಕಂಟ್ರೋಲ್ ಟಿ ಮಾಡಿ ದೊಡ್ಡದು ಮಾಡಬೇಕು. ನೋಡಿ ಎಷ್ಟು ಬೇಕು ಅಷ್ಟನ್ನು ನೀವೇನು ಮಾಡ್ಬೋದು, ಇಲ್ಲಿ ಇಡ್ಬೋದು. ಬಂದಿದೆಯಾ, ಸ್ವಲ್ಪ ಕಲರ್ ಕಲೆಕ್ಷನ್ ಇನ್ನೂ ಸ್ವಲ್ಪ ಚೇಂಜಸ್ ಆಗಬೇಕಾಗಿತ್ತು ಅಂದ್ರೆ ಕೂಡ ಇಮೇಜ್ ಅಡ್ಜಸ್ಟ್ಮೆಂಟ್ ಆಟೋ ಲೆವೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡೂ ಕೂಡ ಮ್ಯಾಚ್ ಆಗಿಬಿಡ್ತದೆ. ಹೌದು, ಕರೆಕ್ಟ್ ಆಗಿದೆ. ಇದೇ ಫೋಟೋನ ಇನ್ನು ಸ್ವಲ್ಪ ಲೈಟಾಗಿ ತಗೋಬೇಕಾಗಿದೆ ಸರ್ ಅಂದ್ರೆ ಕೂಡ ನೀವೇನು ಮಾಡ್ಬೋದು, ಇಲ್ಲಿ ಇನ್ನೊಂದು ಫೋಟೋ ಹಾಕಬೇಕಾಗಿದೆ ಇಲ್ಲಿ, ಅವಾಗ ಇನ್ನೊಂದು ಫೋಟೋ ತಗೊಳ್ಳೋದಪ್ಪ, ಮಿನಿಮೈಸ್ ಮಾಡೋದು. ಯಾವ ಫೋಟೋ ತಗೊಳ್ಳೋಣ ಅಲ್ಲಿ, ಇದೊಂದು ಹಾಕಿದ್ದೀವಿ, ಈ ಫೋಟೋನ ಅಲ್ಲಿ ತಗೊಳ್ಳೋಣ. ಓಕೆ, ಈ ಫೋಟೋ ತಗೊಳ್ಳೋಣ, ಅಲ್ಲಿ ನಗ್ತಾ ಇದ್ದಾರೆ, ಇದನ್ನು ಕೂಡ ಓಪನ್ ಮಾಡ್ಕೊಳ್ಳೋಣ ಫೋಟೋಶಾಪ್ ಒಳಗೆ. ಯಾಕೆಂದ್ರೆ ಮದಿ ಮಕ್ಕಳ ಫೋಟೋ ಇಲ್ಲಿ ನನ್ನ ಕಡೆ, ಅದರ ಸಂಬಂಧ ಈ ಫೋಟೋ ತೊಗೊಂಡು ಯೂಸ್ ಮಾಡಿ ತೋರಿಸಾತೀನಿ ನಿಮಗೆ. ಹೌದಿಲ್ಲ, ನೀವು ಮದಿ ಮಕ್ಕಳ ಫೋಟೋ ಇತ್ತು ಅಂದ್ರೆ ತೊಗೊರಿ, ಇದಕ್ಕೆ ಮತ್ತೆ ಜೂಮ್ ಮಾಡ್ಕೊಳ್ಳೋದು, ಮತ್ತು ಅಗಳಿ ಥರನೇ ಕರೆಕ್ಟಾಗಿನೇ ಕಟ್ ಮಾಡಬೇಕು. ಹೊರಗೆ ಹೋಗ್ಬಾರ್ದು ಸ್ವಲ್ಪ ಒಳಗಡೆ, ಯಾಕೆಂದ್ರೆ ಜೂಮ್ ಮಾಡಿರ್ತೀವಲ್ಲ, ಇಷ್ಟನ್ನು ಇಟ್ಕೊಂಡು ನೀವೇನು ಮಾಡಬೇಕು, ಒಟ್ಟ ಕಟ್ ಮಾಡಿರೋ ಥರ ಅನಿಸ್ಬಾರ್ದು ಯಾರಿಗೂ ಕೂಡ, ಅದು ಕ್ಲಿಯರಿ ಎಡಿಟಿಂಗ್ ಮಾಡ್ದಂಗೆ ಅನಿಸುತ್ತೆ. ಓಕೆ, ಈ ಥರ ನಾವೇನು ಮಾಡಬೇಕು, ಸೆಲೆಕ್ಷನ್ ಮಾಡ್ಕೋಬೇಕು. ಸೆಲೆಕ್ಷನ್ ಮಾಡ್ತಾ ಇದ್ದೀನಿ ಓಕೆ, ನೆಕ್ಸ್ಟ್ ಕೆಳಗಡೆ ಬನ್ನಿ. ನೆಕ್ಸ್ಟ್ ಅದಾದಮೇಲೆ ಈ ಥರ ಸೆಲೆಕ್ಷನ್ ಮಾಡೋಣ. ಓಕೆ, ಈ ಥರ ಸೆಲೆಕ್ಷನ್ ಮಾಡಿಕೊಂಡು ನಿಮ್ಗೆ ಹೆಂಗೆ ಅನಿಸ್ತದೆ ಹಂಗೆ ಮಾಡ್ಬೋದು, ನೀವೇ ಟೆನ್ಷನ್ ಮಾಡ್ಕೋಬೇಡಿ. ಓಕೆ, ಅಂದರೆ ಡಿಸೈನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಕಾನ್ಸೆಪ್ಟ್ ಮೇಲೆ ಹೋಗಳುತ್ತೆ, ಎಲ್ಲಿ ಯಾವ ಫೋಟೋ ಇಡಬೇಕನ್ನೋ ಒಂದು ನಾಲೆಜ್ ಇತ್ತು ಅಂದ್ರೆ ಆರಾಮ್ ಸರಿ ಮಾಡ್ಬೋದು ನೀವು. ಹೌದಿಲ್ಲ ರೀ,
ಸುಮ್ಮನೆ ಅಲ್ಲಿ ಇಲ್ಲಿ ಬೇರೆ ಬೇರೆ ಫೋಟೋಸ್ಗಳನ್ನು ಇಡಬಾರ್ದು. ಎಲ್ಲಿ ಯಾವ ಫೋಟೋ ಇಡಬೇಕಾಗಿದೆ, ಎಲ್ಲಿ ಯಾವ ಸೀನಿಗೆ ಯಾವ ಫೋಟೋ ಚೆನ್ನಾಗಿರುತ್ತೆ ಅನ್ನೋದು ಕೂಡ ನೀವು ಇಡ್ಬೋದು. ಮತ್ತು ಬೇಸಿಕ್ ಡೆಮೋದಿಗೂ ಕೂಡ ಅಲ್ಲಿ ಕೊಟ್ಟಿರ್ತಾರೆ ನಿಮ್ಗೆ. ಕರೀಸ್ಮಾ ಅಲ್ವಾ ಮೇನ್ ಮಾಡ್ತಿರ್ತೀರಲ್ಲ, ಆ ಪೇಜ್ ಒಳಗಡೆ ಲಾಸ್ಟಿಗೆ ಯಾವ ಥರ ಡೆಮೋಸ್ಗಳನ್ನು ಕೂಡ ಕೊಟ್ಟಿರ್ತಾರೆ, ಎಲ್ಲಿ ಯಾವ ಫೋಟೋವನ್ನು ಇಟ್ಕೋಬೇಕು ಅನ್ನೋದು ಕೂಡ ಕೊಟ್ಟಿರ್ತಾರೆ. ಅದನ್ನು ನೋಡಿ ಯೂಸ್ ಮಾಡ್ಕೋಬೋದು. ಓಕೆ, ಇದನ್ನು ಕೂಡ ಈ ಥರ ಸರಿಯಾಗಿ ಕಟ್ ಮಾಡ್ಕೊಳ್ಳೋಣ. ಓಕೆ, ಈ ಥರ ಕಟ್ಟಿಂಗ್ ಮಾಡೋ ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಹ್ಯಾಂಡ್ ಓವರ್ ಕೂಡ ಈ ಥರ ನೀವು ಸ್ವಲ್ಪ ಎಲ್ಲಿ ಮೂಮೆಂಟ್ ಇರುತ್ತೆ ಅಲ್ಲಿ ಈ ಥರ ಹಿಂದಕ್ಕೆ ಬಾಕ್ಸೋದಪ್ಪ, ಸ್ವಲ್ಪ ಚೇಂಜಸ್ ಮಾಡಿದರೆ ಸಾಕು ಆಗ್ತಿರ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿನೂ ಕೂಡ ಕರೆಕ್ಟಾಗಿ ಸೆಲೆಕ್ಷನ್ ಮಾಡ್ತಾ ಇರಿ, ಸೆಲೆಕ್ಟ್ ಆಗುತ್ತೆ. ಓಕೆ, ಪೂರ್ತಿ ನೋಡಬೇಕು, ಬೇಸರ ಮಾಡ್ಕೋಬ, ಬೇಸರ ಮಾಡ್ಕೊಂಡ್ರಿ ಅಲ್ಲೇ ಕೆಟ್ಟರಿ ನೀವೆಲ್ಲ. ಎಲ್ಲಿ ಬೇಸರ ಮಾಡ್ಕೋತೀರಿ ಅಲ್ಲೇ ಕೆಟ್ಟು ಬಿಡ್ತೀರಿ. ಯಾವಾಗ ಬೇಸರ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಎಲ್ಲಿ ಇಂಟ್ರೆಸ್ಟ್ ಇರ್ತದಲ್ಲ ಅಲ್ಲಿ ನೀವು ಬೇಸರ ಮಾಡ್ಕೊಳ್ಳೋದಿಲ್ಲ. ಹೌದಿಲ್ಲ, ಅದು ಅದನ್ನು ಕೂಡ ಬೇಸರ ಆಯಿತು ಅಂದರೆ ಕಲಿಯೋದು ಭಾಳ ಕಷ್ಟ ಆಗಿಬಿಡ್ತದೆ. ಓಕೆ, ಇದನ್ನು ಕಂಟ್ರೋಲ್ ಶಿಫ್ಟ್ ಎಂಟರ್ ಮಾಡ್ಕೊಳ್ಳೋದು. ಮತ್ತು ಕಂಟ್ರೋಲ್ ಶಿಫ್ಟ್ ಎಂಟರ್ ಮಾಡಿ ಮತ್ತೇನು ಮಾಡಬೇಕು, ಇಲ್ಲಿ ಕಿವಿ ಹತ್ರ ಸ್ವಲ್ಪ ಕಟ್ಟಿಂಗ್ ಇದು ಆಗಿದೆ ನೋಡಿ, ವಾಪಸ್ ಬನ್ನಿ, ಅದಕ್ಕೆ ಇದನ್ನು ಇಲ್ಲಿಗೆ ತೊಗೊಂಡು ಹೋಗ್ಬೇಕು. ಓಕೆ, ಈ ಥರ ತೊಗೊಂಡು ನಾವು ಇವಾಗ ಕಟ್ಟನ್ನು ಅಪ್ಲೈ ಮಾಡೋಣ. ಒಳಗಡೆ ನೀರ್ಬೇಕು ಸ್ವಲ್ಪ, ಹಾಗಾಗಿ ಕಂಟ್ರೋಲ್ ಶಿಫ್ಟ್ ಎಂಟರ್ ಮಾಡಿ ಆಲ್ಟ್ ಕಂಟ್ರೋಲ್ ಡಿ ಮಾಡಿಕೊಂಡು ಶಾರ್ಟ್ಕಟ್ ಇದು. ಆಗಲೇ ನಾನು ಎಲ್ಲಿ ಕೊಟ್ಟನಲ್ಲ, ಇಲ್ಲಿಂದ ಎಲ್ಲಿ ಸೆಲೆಕ್ಟ್ ಒಳಗೆ ಹೋಗಿ ಅದಕ್ಕೆ ಫೆದರ್ ಅಂತ ಕೊಟ್ಟನಲ್ಲ, 1.8x ಮಾಡ್ಕೊಳ್ಳೋದು, ಮತ್ತು ಕ್ಲೋಸ್ ಮಾಡಿಬಿಡಿ. ಇದನ್ನು ಏನು ಮಾಡೋದು, ಮತ್ತೆ ತಂದು ಇಲ್ಲಿಡಿ. ಓಕೆ, ಇದನ್ನು ಕಂಟ್ರೋಲ್ ಟಿ ಮಾಡಿ ಇಷ್ಟು ಇಡೋದಪ್ಪ. ಓಕೆ, ಎಂಟರ್ ಮಾಡ್ಕೊಳ್ಳೋದು. ಇದನ್ನೇ ಸ್ವಲ್ಪ ಲೈಟಾಗಿ ಕಾಣಿಸಿ, ಇಲ್ಲಿ ಒಳಗಡೆನೂ ಕೂಡ ಇದೆ ನೋಡಿ, ಇದನ್ನು ಕೂಡ ಬಂದಿದೆ, ಅದಕ್ಕೂ ಕೂಡ ಎರೇಜರ್ ಮಾಡಿಬಿಡಿ. ಓಕೆ, ಅದಕ್ಕೂ ಕೂಡ ನೀವು ಎರೇಜರ್ ಮಾಡ್ಕೋಬೇಕು. ಒಳಗಡೆ ಬಂದಿರುವಂಥದ್ದು ಕೂಡ ನೀವು ಸ್ವಲ್ಪ ಎರೇಜರ್ನ ಅದಕ್ಕೂ ಕೂಡ ಅಪ್ಲೈ ಮಾಡಬೇಕು. ಎಲ್ಲಿ ಕಾಣಿಸ್ಬಾರ್ದು, ಬ್ಯಾಕ್ಗ್ರೌಂಡ್ ಕಾಣಿಸ್ಬಾರ್ದು. ಓಕೆ, ಬಹಳ ದೊಡ್ಡದಲ್ಲ, ಕರೀಸ್ಮಾ ಆಲ್ಬಮ್ ಹೆಂಗೆ ಮಾಡೋದು, ಹೆಂಗೆ ಮಾಡ್ತಾರೆ, 10-20 ಸಾವಿರ ರೂಪಾಯಿ ಕೊಟ್ಟು ಮಾಡಿಸಿರ್ತೀವಿ, ಅದೇ 10-20 ಸಾವಿರ ರೂಪಾಯಿ ಉಳಿದು ಬಿಡ್ತದೆ. ನಿಮ್ಮ ಮನಸ್ಸಿಗೆ ಬಂದಂಗೆ, ನಿಮ್ಮ ಮನಸ್ಸಿಗೆ ತೃಪ್ತಿ ಆದಂಗೆ ನೀವೇ ಡಿಸೈನ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಫೆದರ್ ಕೊಡಲಿಲ್ಲ ಅಂದರೆ ಹೆಂಗೆ ಸ್ವಲ್ಪ ಕಟ್ ಮಾಡಿರೋ ಥರ ಅನಿಸ್ತದೆ. ಅದಕ್ಕೆ ಅಲ್ಟ್ ಕಂಟ್ರೋಲ್ ಡಿ, ಫೆದರ್ ಕೊಟ್ರಪ್ಪ ಅಂದರೆ ಅಲ್ಲಿ ಸ್ವಲ್ಪ ಸ್ಮೂತ್ನೆಸ್ ಆಗಿರ್ತದೆ, ಕಟಿಂಗ್ ಮಾಡಿರೋ ಥರ ಅನಿಸೋದಿಲ್ಲ. ಓಕೆ ನೋಡಿ, ಈ ಥರ ಬತ್ತ. ನೆಕ್ಸ್ಟ್ ಇದನ್ನೇ ನೀವು ಲೈಟಾಗಿ ಸ್ವಲ್ಪ ಮಾಡ್ಕೋಬೇಕು. ನಾನು ಇದೇ ಫೋಟೋನ ಸ್ವಲ್ಪ ಇದನ್ನೇ ಸ್ವಲ್ಪ ಲೈಟಾಗಿ ಈ ಥರ ತೊಗೊಳ್ಳೋಣ. ಇದರದ್ದು ಒಪೆಸಿಟಿ ಏನು ಮಾಡಿ, ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಓಕೆ ನೋಡಿ, ಒಪೆಸಿಟಿ ಕಮ್ಮಿ ಮಾಡಿದಾಗ ಏನಾಯಿತು, ಇದರ ಹಿಂದ್ಗಡೆ ಹಾಕಿ ಅದನ್ನು ಒಪೆಸಿಟಿ ಸ್ವಲ್ಪ ಕಮ್ಮಿ ಮಾಡಿದಾಗ ಈ ಥರ ಲೈಟಾಗಿ ಒಂದು ಡಿಸೈನ್ ಕಾಣಿಸ್ತಾ ಇದೆ. ಇಲ್ಲಿನೂ ಕೂಡ ಇಡ್ಬೋದು ನೀವು. ಓಕೆ, ಇಷ್ಟೇ ಇಲ್ಲಿರಲಿ. ಓಕೆ, ಇಷ್ಟನ್ನು ಇಟ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಇಷ್ಟನ್ನು ಆದಮೇಲೆ ಮತ್ತೇನು ಮಾಡಬೇಕಾಗಿದೆ, ಇದು ಕೂಡ ಇಲ್ಲಿ ರೆಡಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಲರ್ ಇನ್ನೂ ಸ್ವಲ್ಪ ಚೇಂಜಸ್ ಆಗಬೇಕಾಗಿತ್ತು ಅಂದರೆ ನಾರ್ಮಲ್ ಒಳಗೆ ಹೋಗಿ ನೀವು ಏನು ಮಾಡ್ಬೋದು, ಇಲ್ಲಿ ಈ ಥರ ಬದಲಾವಣೆಯನ್ನು ಕೂಡ ಮಾಡ್ಬೋದು. ಸ್ವಲ್ಪ ಇಫೆಕ್ಟನ್ನು ಚೇಂಜಸ್ ಆಗ್ತಾ ಇರತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಒಳಗೆ ಬಂದು ನೋಡಿ, ಇರಲಿ. ಓಕೆ, ಇದೆಲ್ಲ ಆದಮೇಲೆ ಮತ್ತೆ ಇಲ್ಲಿ ಕಾಣಿಸುವಂಥ ಒಂದು ಎರಡು ಜಾಗ ಕಾಣಿಸ್ತಿದ್ದಾವೆ ನಿಮ್ಗೆ. ಇದ್ರೊಳಗೂ ಕೂಡ ಒಂದು ಫೋಟೋ ಅಪ್ಲೈ ಮಾಡಬೇಕಾಗಿತ್ತು ಅಂದರೆ ಏನು ಮಾಡಬೇಕು, ಓಪನ್ ಮಾಡ್ಕೊಳ್ಳೋಣ. ನನ್ನ ಕಡೆ ಇರುವಂಥ ಒಂದು ಫೋಟೋನ ಇದನ್ನು ಕೂಡ ನಾನು ಇಲ್ಲಿ ಓಪನ್ ಮಾಡ್ಕೋತಾ ಇದ್ದೀನಿ. ಮತ್ತು ಇದನ್ನು ಏನು ಮಾಡೋದು, ನೀವು ಜಗ್ಗಿ ಈ ಪೇಜ್ ಮೇಲೆ ತಂದು ಬಿಟ್ಬಿಡೋದು. ಬತ್ತು ಮ್ಯಾಕ್ಸಿಮೈಸ್ ಮಾಡಿ, ಮ್ಯಾಕ್ಸಿಮೈಸ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ರೊಟೇಷನ್ ಮಾಡಬೇಕಾಗಿದೆಯಲ್ಲ, ಏನು ಮಾಡೋದು, ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗಡೆ ಬರುವಂಥ ರೊಟೇಷನ್ ಆಪ್ಷನ್ಸ್ ಬರ್ತದ. ಓಕೆ, ತಿರುಗಿಸಿ ಎಷ್ಟು ಬೇಕು ಅಷ್ಟನ್ನೇ ಮಾತ್ರ ನೀವು ತಿರುಗಿಸ್ಕೊಂಡು ಏನು ಮಾಡ್ಬೋದು, ಇಲ್ಲಿ ಇದರಲ್ಲಿ ಇದನ್ನು ಇಡ್ಬೋದು. ಎಂಟರ್. ಈಗ ಇದರ ಒಳಗೆ ಹೆಂಗೆ ಇಡೋದು ಸರ್ ಅನ್ನೋದು ಕೂಡ ಕನ್ಫ್ಯೂಸ್ ಆಗ್ಬೋದು. ಲೇಯರ್ ಎಷ್ಟನೇದಿದೆ, 29ನೇ ಲೇಯರ್ ಕಣ್ಣನ್ನು ತೆಗೆದು ಬಿಡಿ. ಓಕೆನಾ, ನೆಕ್ಸ್ಟ್ ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಯಾವ ಟೂಲ್ಸಿಂದ ಇಲ್ಲಿ ಕಾಣಿಸ್ತಾ ಇದೆಯಾ, ಇದನ್ನು ಮ್ಯಾಜಿಕ್ ವಿಂಡೋದಿಂದ ಸೆಲೆಕ್ಷನ್. ಅದಾದಮೇಲೆ 29ನೇ ಲೇಯರ್ಸನ್ನು ನಾವು ಆನ್ ಮಾಡ್ಕೋಬೇಕು. ಓಕೆ, 29ನೇ ಲೇಯರ್ ಆನ್ ಮಾಡಿಕೊಂಡಾಗ ಈ ಥರ ನಮ್ಮ ಫೋಟೋ ಕಾಣಿಸುತ್ತೆ. ಕಂಟ್ರೋಲ್ ಡಿ, ಇನ್ನೂ ಸ್ವಲ್ಪ ಒಳಗೆ ಬರಬೇಕು. ಕಂಟ್ರೋಲ್ ಡಿ ಮಾಡಿಕೊಂಡು ಇದನ್ನು ಇನ್ನೂ ಸ್ವಲ್ಪ ಒಳಗೆ ತೊಗೊಳ್ಳೋಣ. ಮತ್ತೆ ಕಂಟ್ರೋಲ್ ಟಿ ಸ್ವಲ್ಪ ಈ ಥರ ರೊಟೇಷನ್ ಕೂಡ ಮಾಡ್ಕೊಳ್ಳೋಣ. ಅದಾದಮೇಲೆ ಮತ್ತೆ ಇದನ್ನು ಕಣ್ಣು ತೆಗೆದು ಮತ್ತೆ ಇದಕ್ಕೆ ಸೆಲೆಕ್ಷನ್ ಮಾಡ್ಕೋಬೇಕು. ಸೆಲೆಕ್ಷನ್ ಯಾವುದಕ್ಕೆ, ಇದನ್ನೇ ಸೆಲೆಕ್ಷನ್, ರೈಟ್ ಕ್ಲಿಕ್, 9ನೇ ಲೇಯರ್ ಮ್ಯಾಜಿಕ್ ವಿನ್ ಟೂಲ್ ಸೆಲೆಕ್ಷನ್, ಆಮೇಲೆ 29ನೇ ಲೇಯರ್ನ ನೀವು ಓಪನ್ ಮಾಡ್ಕೋಬೇಕು. ಇಷ್ಟು ಬರುತ್ತೆ, ಕರೆಕ್ಟ್ ಆಗಿದೆ, ಚೆನ್ನಾಗಿದೆ. ಓಕೆ, ಮುಖ ಮತ್ತೆ ತಾಯಿ ಮುಖ ಸ್ವಲ್ಪ ಇದು ಆಗ್ತಾ ಇದೆ, ಮತ್ತೆ ಸ್ವಲ್ಪ ಈ ಥರ ಸರಿಸೋಣ. ಓಕೆ, ಇವಾಗಿರಲಿ. ಮತ್ತೆ ಏನು ಮಾಡೋದು, 9ನೇ ಲೇಯರ್ನ ನೀವು ಸೆಲೆಕ್ಷನ್ ಮಾಡಬೇಕು. 9ನೇ ಲೇಯರ್ ಸೆಲೆಕ್ಷನ್ ಆಯಿತಾ? ಓಕೆ, ಕರೆಕ್ಟ್ ಬರುತ್ತೆ ನೋಡಿ, ನಾನು 9ನೇ ಲೇಯರ್ ಸೆಲೆಕ್ಷನ್ ಮಾಡಿದ್ದೀನಿ. ಅದಾದಮೇಲೆ 29ನೇ ಲೇಯರ್ ಮೇಲೆ ಬಂದು ಬಂದೇನು ಮಾಡಬೇಕು, ಸೆಲೆಕ್ಟ್ ಇನ್ವರ್ಸ್ ಸೆಲೆಕ್ಷನ್ ಅಂತ ಬರುತ್ತೆ, ಮಾಡಿ ಡಿಲೀಟ್ ಅಂತ ಮಾಡಿ, ವಾಪಸ್ ಡಿಲೀಟ್ ಹಾಕ್ಬಿಡತ್ತೆ ನೋಡಿ. ಆಯಿತಾ, ಒಂದು ಫೋಟೋ ಇದರೊಳಗೆ ನಾನು ಡಿಲೀಟ್ ಮಾಡಿದ್ದೀನಿ. ಮತ್ತೆ ಇನ್ನೊಂದು ಫೋಟೋ ಹಾಕಬೇಕಾಗಿದೆ ಸರ್, ಹಾಕಿ ನಿಮ್ಗೆ ಎಷ್ಟು ಫೋಟೋ ಬೇಕೋ ಅಷ್ಟು ಫೋಟೋನ ನೀವೇನು ಮಾಡ್ಬೋದು, ಅದರೊಳಗೆ ಡಿಸೈನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ, ನೀವು ಹಾಕ್ಬೋದು, ಅದಕ್ಕೆ ಯಾರೂ ಕೂಡ ನಿಮಗೆ ಬೇಡ ಅಂತ ಹೇಳೋದಿಲ್ಲ. ಓಕೆ, ನಾ ಮತ್ತೆ ಇನ್ನೊಂದು ಫೋಟೋ ಯಾವ್ದು ತೊಗೊಳ್ಳೋಣಪ್ಪ ಅಂದರೆ, ಇದರೊಳಗೆ ಇನ್ನೊಂದು ಫೋಟೋ ಇದೆ, ಇದನ್ನೇ ನಾನು ಓಪನ್ ಮಾಡ್ಕೋತಾ ಇದ್ದೀನಿ.
ಓಪನ್ ಮಾಡಿ ತಂದುಬಿಡೋಣ. ಇದನ್ನೇ ಕೂಡ ನಾವೇನು ಮಾಡ್ಬೋದು, ಜಗ್ಗಿ ತಂದಿಡೋದು ಇದ್ರ ಮೇಲೆ ಇಟ್ಟು ನೀವು ಇಲ್ಲಿ ಸೈಡಿಗೆ ಕೂಡ ಕೊಡ್ಬೋದು, ಅಥವಾ ಇದರೊಳಗೂ ಕೂಡ ಫೋಟೋ ಹಾಕಬೇಕಾಗಿದೆ ಸರ್ ಅಂದರೂ ಕೂಡ ನೀವು ಇಲ್ಲಿ ಫೋಟೋವನ್ನು ಹಾಕ್ಬೋದು. ಇದರ ಒಳಗಡೆ ಫೋಟೋ ಬೇಕು ಅಂದರೆ ಕಂಟ್ರೋಲ್ ಟಿ ಮಾಡಿ ಸ್ವಲ್ಪ ಸಾಣ್ ಮಾಡಿಕೊಂಡು ಇದರಲ್ಲೇ ಈ ಫೋಟೋವನ್ನು ನೀವು ಮ್ಯಾಚ್ ಮಾಡ್ಬೋದು. ಓಕೆ, ಎಷ್ಟು ಬೇಕೋ ಅಷ್ಟು ದೊಡ್ಡದು ಮಾಡ್ಬೋದು, ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಓಕೆ, ಇಷ್ಟನ ಎಂಟರ್ ಮಾಡ್ಕೊಳ್ಳೋಣ. ಈಗ ಅದೇ ಲೇಯರ್ ಸೆಲೆಕ್ಷನ್ ರೈಟ್ ಕ್ಲಿಕ್ ಮಾಡಿ 14ನೇ ಲೇಯರ್ ಅದು. ಓಕೆ, 14ನೇ ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಆಗಿರುತ್ತೆ. ನೆಕ್ಸ್ಟ್ ಅದೇ ಫೋಟೋನ ಸೆಲೆಕ್ಷನ್ ಮಾಡಿಕೊಂಡು ಇನ್ನು ಒಳಗಡೆ ಮಾತ್ರ ಸೆಲೆಕ್ಷನ್ ಆಗಬೇಕಾ, ಇದು 30ನೇ ಲೇಯರ್ ಗ್ಯಾಪ್ ಇರಲಿ. ನೆಕ್ಸ್ಟ್ ಇದನ್ನು ಸೆಲೆಕ್ಷನ್ ಮಾಡೋಣ, ಮ್ಯಾಜಿಕ್ ವಿನ್ ಟೂಲ್ ಸೆಲೆಕ್ಷನ್ ಆಗಿದೆ. ಆಮೇಲೆ 30ನೇ ಲೇಯರು ಬತ್ತಾ. ನೆಕ್ಸ್ಟ್ ಇದನ್ನೇ ಸೆಲೆಕ್ಷನ್ ಮಾಡಿ ಸೆಲೆಕ್ಟ್ ಒಳಗೆ ಹೋಗಿ ಇನ್ವರ್ಸ್ ಸೆಲೆಕ್ಷನ್ ಮಾಡಿ ಡಿಲೀಟ್ ಅಂತ ಮಾಡಿಬಿಡೋದು, ಡಿಲೀಟ್ ಆಗಿಬಿಡುತ್ತೆ ನೋಡಿ. ಆಯ್ತಾ, ಎರಡೂ ಕಡೆಯೂ ಕೂಡ ನಾನು ಇಟ್ಕೊಂಡಿದ್ದೀನಿ. ಮತ್ತು ಇದೇ ಫೋಟೋ ಮತ್ತು ನಿಮ್ಗೆ ಜಾಸ್ತಿ ಕಡಿಮೆ ಬೇಕು, ಮತ್ತು ಇಲ್ಲೊಂದು ಸ್ವಲ್ಪ ಬೇರೆ ಥರ ಬೇಕು ಸರ್ ಫೋಟೋ ಅಂದ್ರೂ ಕೂಡ ಹಾಕ್ಬೋದು. ಮತ್ತು ನಿಂತಿರೋ ಥರ ಫೋಟೋ ಹಾಕ್ಬೋದು, ಹುಡುಗನ ಫೋಟೋ ಹಾಕ್ಬೋದು, ಯಾರು ಫೋಟೋ ಬೇಕೋ ಯಾರು ಬೇಕಾದವ್ರ ಫೋಟೋನು ಕೂಡ ಹಾಕ್ಬೋದು. ಸಪೋಸ್ ಇಲ್ಲಿ ಬೇರೆ ಫೋಟೋನು ಕೂಡ ಹಾಕ್ಬೋದು, ಹಾಕ್ಬೋದು. ಅದಕ್ಕೆ ನಿಮ್ಗೆ ಯಾರು ಬ್ಯಾಡ ತನವ್ರ್ಯಾರು ಯಾರು ಅದು ಬೇಕಲ್ಲ. ಓಕೆ, ಈ ಫೋಟೋ ಬೇಕಾಗಿತ್ತು ಅಂದ್ರೂ ಕೂಡ ಹಾಕ್ಬೋದು. ಹಾಕಿದೀವಲ್ಲ ಈ ಫೋಟೋ ಒಂದು ಕಡೆಯೂ ಕೂಡ ನಾವು ಆ್ಯಡ್ ಮಾಡಿದ್ದೀವಿ. ಬೇರೆ ಬೇರೆ ಎಲ್ಲ ಥರದ ಫೋಟೋನು ಕೂಡ ನೀವಲ್ಲಿ ಆ್ಯಡನ್ನು ಮಾಡ್ಬೋದು. ಗೊತ್ತಾಗ್ತಿದೆ, ಇದೇ ಫೋಟೋನ ನೀವು ಸ್ವಲ್ಪ ಸರ್ ನಾನು ಈ ಕಡೆ ಇಟ್ಕೋಬೇಕಾಗಿದೆ ಈ ಫೋಟೋಸನ್ನು ಕೂಡ ನೀವು ಈ ಕಡೆಯೂ ಕೂಡ ಇಟ್ಕೊಂಬಿಡ್ಬೋದು. ಈ ಬಾಕ್ಸ್ ಒಳಗೆ ಇಡ್ಬೋದು, ಅಥವಾ ಇದನ್ನೇ ಅವ್ರ ಹಿಂದ್ಗಡೆ ಇರುವಂಥ ಒಂದು ಬ್ಯಾಕ್ಗ್ರೌಂಡ್ನ ಡಿಲೀಟ್ ಮಾಡಿಕೊಂಡು ಕೂಡ ನೀವೇನು ಮಾಡ್ಬೋದು ಅಲ್ಲಿ ಇಡ್ಬೋದು. ಡಿಲೀಟ್ ಮಾಡಿಬಿಡೋಣ, ತೋರಿಸ್ತೀನಿ ನೋಡಿ. ಸ್ವಲ್ಪ ಡಿಲೀಟ್ ಕೂಡ ಮಾಡಿಬಿಡ್ತೀನಿ. ಮ್ಯಾಜಿಕ್ ವಿಂಟಲ್ ತೊಗೊಂಡು ಜೂಮ್ ಮಾಡ್ಕೊಳ್ಳೋಣ. ಜೂಮ್ ಮಾಡಿಕೊಂಡು ಕರೆಕ್ಟಾಗಿ ಅವ್ರ ತಲೆಯನ್ನು ತೊಗೊಂಡು ಸೆಲೆಕ್ಷನ್ ಮಾಡ್ಕೋಬೇಕು. ಓಕೆ, ಸ್ವಲ್ಪ ಹೇಳೋದ್ರಲ್ಲಿ ಸ್ವಲ್ಪ ಲೇಟ್ ಆಗ್ತಾ ಇರತ್ತೆ, ಸಮಾಧಾನದಿಂದ ಕಲೀರಿ, ಗಡ್ಬಡ್ ಮಾಡಬೇಡ್ರಿ. ಗಡ್ಬಡ್ ಮಾಡಿದ್ರಿ ಅಂದರೆ ಎಲ್ಲ ಹಾಳಾಗ್ಬಿಡಿದ್ರಿ, ಗೊತ್ತಾಗ್ತದ. ಈ ಥರ ಏನು ಮಾಡ್ಕೋಬೇಕು, ಸೆಲೆಕ್ಷನ್ ನೀಟಾಗಿ ಬಟ್ ಗಿಟ್ ಕಟ್ ಮಾಡಿರಂತೀನಿ. ಮನೆಗೆ ಬಂದುಬಿಡ್ತಾರೋ ಅವ್ರು, ನೀವು ಯಾರ್ದು ಎಡಿಟ್ ಮಾಡಿರ್ತೀರೋ ಅವ್ರು, ನಮ್ದೆಲ್ಲ ಚಲೋನೇ ಅದಲ್ಲಪ್ಪ ಯಾಕೆ ಹಿಂಗೆ ಮಾಡಿ ಅಂತೇಳಿ. ಹಂಗೆಲ್ಲ ಮಾಡಬಾರ್ದು. ಅಲ್ಟ್ ಕಂಟ್ರೋಲ್ ಜಡ್ ಥರ ಸೆಲೆಕ್ಷನ್ ಮಾಡ್ಕೊಳ್ಳಿ ಮೈಂಡ್ ಮೇಲೆ. ಫೋಟೋಶಾಪ್ ಅನ್ನೋದು ಒಂದು ಡಿಸೈನಿಂಗ್, ಆ ಡಿಸೈನಿಂಗ್ ನಿಮ್ಮ ತಲೆ ಒಳಗಿರ್ತದೆ. ಹೌದಿಲ್ಲ, ನಾ ಹೇಳ್ದಂಗೆ ಮಾಡ್ಬೇಕಂತಲ್ಲ, ನನಗಿಂತ ಭಾರಿ ಮಾಡ್ಬೋದಲ್ಲ ನೀವೆಲ್ಲ. ಹೌದಿಲ್ಲ, ಎಲ್ಲರಿಗೂ ಕೂಡ ಒಂದು ಅವ್ರದ್ದೇ ಆದಂಥ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ನೀವು ಉಪಯೋಗ ಮಾಡ್ಕೋಬೇಕಷ್ಟೆ. ಹೌದಿಲ್ಲ ರೀ, ಉಪಯೋಗ ಮಾಡ್ಕೊಂಡ್ರೆ ಏನಾಗ್ತದೆ, ಏನಾಗ್ತದೆ, ನಾಲೆಜ್ ಬರ್ತದೆ. ಹೌದಿಲ್ಲ, ಎಲ್ಲ ಥರ ಎಡಿಟ್ ಕೂಡ ನೀವೇ ಮಾಡ್ಬೋದು ಖುದ್ದಾಗಿ ಮನೆಯಲ್ಲೇ ಕೂತ್ಕೊಂಡು. ಹ್ಞೂ, ಈ ಥರ ಕರೆಕ್ಟಾಗಿನೇ ಕೂಡ ನಾವು ಏನು ಮಾಡಬೇಕು, ಸೆಲೆಕ್ಷನ್ನ ಮಾಡ್ಕೋಬೇಕಾಗತ್ತೆ. ಆಯಿತಾ, ನೆಕ್ಸ್ಟ್ ಈ ಕಡೆ ಕೈ ಏನು ಬೇಕಾಗಿಲ್ಲ, ಇಷ್ಟೇ ಹಾಫ್ ತೊಗೊಳ್ಳೋಣ. ಹಾಫ್ ಫೋಟೋ ಬೇಕಾಗಿದೆ ನನಗೆ, ಹಾಫ್ ಅಷ್ಟೇ ಇರಲಿ. ಯಾಕಂದ್ರೆ ಕೈ ಗಿಡದಾಗ ಅಲ್ಲಿ ಇಲ್ಲಿ ಸೇರ್ಯಾವು, ಅಲ್ಲಿ ಇದನ್ನು ತೆಗಿಯೋದು ಭಾಳ ಕಷ್ಟ ಅದು. ಓಕೆ, ಇದು ರಟ್ಟಿ ಮೇಲೆ ಬಂದಿದ್ದು ಒಂದು ಗಿಡ ತೆಗಿಬೋದು, ಬಟ್ ಕೈ ಒಳಗಿನ ಮೇಲಿಂದ ಎಲ್ಲ ಗಿಡಗಳು ತೆಗಿಲಿಕ್ಕೆ ಸ್ವಲ್ಪ ಟೈಮ್ ಹೋಗಿಬಿಡ್ತದೆ. ತೆಗಿಬೋದು, ಎಲ್ಲಾನು ಕೂಡ ಮಾಡ್ಬೋದು, ಅದು ಇದು ಆಗೋದಿಲ್ಲ ಅಂತಲ್ಲ. ಫೋಟೋಶಾಪ್ ಒಳಗೆ ಏನು ಬೇಕಾದ ಕೂಡ ನೀವು ಮಾಡ್ಬೋದು, ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಇದೇ ಫೋಟೋವನ್ನು ನಾನು ಈ ಥರ ಸೆಲೆಕ್ಷನ್ ಮಾಡಿಕೊಂಡು ಕಂಟ್ರೋಲ್ ಶಿಫ್ಟ್ ಎಂಟರ್ ಮಾಡಿಕೊಂಡು ಸೆಲೆಕ್ಟ್ ಆಯಿತು. ಇದಕ್ಕೆ ಒಂದು ಫೆದರ್ ಕೊಡಬೇಕಾಗಿದೆ ಅಂದರೂ ಕೂಡ ಸೆಲೆಕ್ಟ್ ಒಳಗೆ ಹೋಗಿ, ಆಗಲೇ ಹೇಳಿದೆ ನಿಮ್ಗೆ ಫೆದರ್ ಕೊಡಬೇಕು ಅಂತೇಳಿ. ಪ್ರತಿಯೊಂದು ಕೂಡ 1.9 ಫೆದರ್ ಕೊಟ್ಟು ಅದನ್ನೇ ಕಂಟ್ರೋಲ್ ಎಕ್ಸ್ ಮಾಡಿ ಆ ಲೇಯರ್ನ ಬಂದ್ ಮಾಡಿಬಿಡಿ, ಅಂದರೆ ಹಿಂದಿನ ಬಂದ್ ಆಗಿಬಿಡ್ತದೆ. ಕಂಟ್ರೋಲ್ ವಿ ಮಾಡಿಬಿಡಿ ಫೋಟೋ ಬತ್ತಾ. ಇದನ್ನು ಏನು ಮಾಡೋದೀಗ, ಕಂಟ್ರೋಲ್ ಟಿ ಮಾಡಿ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋದು, ದೊಡ್ಡದು ಮಾಡಿಕೊಂಡು ಎಂಟರ್ ಮಾಡಿಕೊಂಡು ನಮ್ಮ ಕೈಯಲ್ಲಿ ಕಟ್ಟಾಗಿರೋ ಥರ ಕಾಣಿಸ್ತಿದೆ. ಹೌದಿಲ್ಲ ರೀ, ಎರೇಜರ್ ತೊಗೊಂಡು ಏನು ಮಾಡಬೇಕು, ಎರೇಜರ್ ಸೈಜ್ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ, ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ, ಇನ್ನೂ ಸ್ವಲ್ಪ ದೊಡ್ಡದು. ಓಕೆ, ಇದನ್ನೇ ನೀವು ಸ್ಮೂತಾಗಿ ಎರೇಜರ್ ಮಾಡ್ಬೋದು ಗೊತ್ತಾ. ಈ ಥರ ಸ್ಮೂತಾಗಿನೂ ಕೂಡ ನೀವು ಎರೇಜರ್ ಮಾಡ್ಕೊಂಡ್ಬಿಡ್ಬೋದು, ಯಾಕಂದರೆ ಆ ಕಡೆ ಕಟಿಂಗ್ ಆಗಿರುತ್ತದೆ. ಇಷ್ಟನೇ ನೀವು ಇಟ್ಕೋಬೇಕು, ಯಾಕಂದರೆ ಅಲ್ಲಿ ಏನು ಕೊಟ್ಟಿರ್ತಾರೆ ಇಲ್ಲಿ, ಈ ಥರ ಇಟ್ಕೊಂಡ್ಬಿಡ್ಬೋದು. ಇನ್ನೂ ಸ್ವಲ್ಪ ಈ ಕಡೆ ಬಂತು ಅಂದ್ರೆ ಅದಕ್ಕೆ ಡಿಲೀಟ್ ಮಾಡಿಬಿಟ್ರಿ, ಸ್ವಚ್ಛ. ಮತ್ತು ನೋಡಿ, ಇದೇ ಕರಿಸ್ಮಾ ಆಲ್ಬಮ್, ಇದೇ ಒಂದು ಪೇಜ್ ರೆಡಿ ಮಾಡಿ ಅವ್ರು ಏನು ಮಾಡಿಬಿಡ್ತಾರೆ, ನಮ್ಗೆ ಕೊಟ್ಬಿಡ್ತಾರೆ. ಇದನ್ನೇ ನಾವು ಏನು ಮಾಡ್ತೀವಿ, ಅಪ್ಪ ಹ್ಯಾಂಗ್ ಮಾಡೋರು, ಇಲ್ಲಿ ನೋಡಿ ವಿಡ್ಸ್ ಅಂತ ಬರ್ತಾರೆ, ಹೆಸರು ಬರಿಬೇಕಲ್ಲ, ಹೆಸರು ಒಂದು ಬರೆದ್ಬಿಡೋಣ. ಓಕೆ, ಗುರು 9X ವಿಡ್ಸ್ ಯಾರಪ್ಪ, ಹೆಸರನ್ನು ಬರಿಬೇಕಾಗಿದೆ, ಸುಮ್ಮನೆ ಯಾರೋ ಒಂದು ಹೆಸರನ್ನ ಬರೆದ್ಬಿಡೋಣ. ಓಕೆ, ಯಾವುದೋ ಒಂದು ಹೆಸರನ್ನ ನಾನು ಬರೆದ್ಬಿಡ್ತೀನಿ, ಗುರು 9X ವಿತ್ ಅಪ್ಪು ಅಂತ ನಾನು ಬರೆದ್ಬಿಡ್ತೀನಿ. ಓಕೆನಾ, ಈ ಥರ ನಾವು ರೆಡಿ ಮಾಡಿದಾಗ ಬತ್ತಾ. ಈ ಥರ ನಾವು ಹೆಸರು ಕೂಡ ಬರ್ತಿದ್ದೀವಿ, ಹೆಸರುಗಳು ಕೂಡ ಚೇಂಜ್ ಕೂಡ ಮಾಡ್ಬೋದು, ಯಾವ್ದು ಬೇಕಾದ್ ಮಾಡ್ಬೋದು, ಗೊತ್ತಾಗ್ತಿದೆಯಾ. ಇಷ್ಟನ್ನು ನಾವು ಸೇವ್ ಮಾಡಬೇಕಾಗಿದೆ ಅಂದರೆ ಓಕೆ, ಮತ್ತೆ ಇಲ್ಲಿ ಕೆಳಗಡೆ ಏನಾದರೂ ಬರಿಬೋದು, ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಬರಿಬೋದು. ಓಕೆ, ಏನು ಬೇಕಾದ ಬರಿಬೋದು, ಮತ್ತು ಲಾಸ್ಟಿಗೆ ಐ ಮಿಸ್ ಯು ಅಂತಲೂ ಕೂಡ ನೀವು ಬರ್ಕೋಬೋದು ಡಿಸೈನಿಂಗ್ ಮಾಡಿಕೊಂಡು. ಓಕೆನಾ, ನೆಕ್ಸ್ಟ್ ಇದನ್ನೇ ಸೇವ್ ಮಾಡಬೇಕಾಗಿತ್ತು ಅಂದರೆ ಫೈಲ್ನೊಳಗೆ ಹೋಗಿ ಸೇವ್ ಆ್ಯಸ್ ಒಳಗೆ ಏನಿರ್ತದೆ, PSD ಅಂದರೆ ಫೋಟೋಶಾಪ್ ಡಾಕ್ಯುಮೆಂಟ್ಸ್ ಅಂದರೆ ಮತ್ತೆ ಬೇರೆಯವ್ರ ಕರಿಸ್ಮ ಮಾಡಬೇಕಲ್ಲ, ಅವಾಗ ಮತ್ತೆ ಹೊಸದೇ ಮಾಡ್ತಿರೇನ. ಒಂದು ಸಾರಿ ರೆಡಿ ಮಾಡಿಕೊಂಡು ಸಾಕು, ಇದೇ ಪೇಜ್ ಮೇಲೆ ಬೇರೆಯವ್ರದ್ದು ಫೋಟೋ ಹಿಂಗೆ ಹಿಂಗೆ ತಂದು ಇಟ್ಟು ಬರೀ ಕಳಿಸ್ಬಿಡೋದಪ್ಪ, ಪಟ್ 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 ಮಾಡಿ ಚಂತನ ಅನ್ನೋದು ಹೊಸದು ಮಾಡೋದಲ್ಲ.
ಗೊತ್ತಾಗ್ತದೆ. ಫೈಲ್ ಒಳಗೆ ಹೋಗಿ ಸೇವ್ ಆಜಿ ಅಂತ ಹೇಳ್ತೀನಿ. ಜೆ ಪಿ ಜಿ ಇದು ಫೈನಲ್ ಆಗಿದೆ ಒಂದು ಪೇಜ್ ಅಂದ್ರೆ ಜೆ ಪಿ ಜಿ ಅಂತ ಸೇವ್ ಮಾಡಿಕೊಂಡು ನೀವು ಏನು ಮಾಡ್ಬೋದು ಇದನ್ನು ಸೇವ್ ಅಂತ ಕೊಡ್ಬೋದು. ಓಕೆ, ಇದನ್ನು ಮಿನಿಮೈಸ್ ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ ಇವಾಗ ಹೆಂಗೆ ಸೇವ್ ಆಗಿದೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ನೋಡಿ, ಇದೇ ಕರೀಸ್ಮಾ ಆಲ್ಬಮ್, ಇದನ್ನೇ ನಾವು ಕರೀಸ್ಮಾ ಆಲ್ಬಮ್ ಡಿಸೈನಿಂಗ್ ಮಾಡೋದಂತ ಹೇಳ್ತೀವಿ. ಆಲ್ರೆಡಿ ಎಲ್ಲ ಪಿ ಎಚ್ ಡಿ ಫೈಲ್ಸ್ ಇರುತ್ತೆ, ಅದರ ಮೇಲೇ ಫೋಟೋಗಳನ್ನು ಇಟ್ಕೊಂಡು ಡಿಸೈನಿಂಗ್ ಮಾಡೋದ ಅಂಥದ್ದನ್ನೇ ನಾವು ಪಿ ಎಚ್ ಡಿ ಯಾವುದದು ಆಲ್ಬಮ್ ಕರೀಸ್ಮಾ ಆಲ್ಬಮ್ ಹೆಂಗೆ ಮಾಡ್ತಾರೆ ಹೆಂಗೆ ಮಾಡ್ತದೆ ಅಂತ ಗೊಳಹಾಡ್ತೀವಿ. ಹೌದಿಲ್ಲ ರೀ? ಹಾಗಾಗಿ ನಾ ಮಾಡೋದ ಈ ಥರ ಪ್ರತಿಯೊಂದು ವಿಡಿಯೋಸ್ಗಳನ್ನು ನೀವು ತಪ್ಪಲಾರ್ದೆ ನೋಡಬೇಕಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಜೊಂದು ಗಂಟೆ ಬರ್ತದೆ, ಮ್ಯಾಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು, ಹಿಂಗೆ ಅಗದಿ ಭಾರಿ ಚಂದ ಚಂದ ಮಾಡುವಂಥ ಫೋಟೋಶಾಪ್ಲ ಎಡಿಟಿಂಗ್ ಮಾಡುವಂಥದ್ದು, ಕಂಪ್ಯೂಟರ್ ಕಲಿಸುವಂಥದ್ದು, ಅಪ್ಲಿಕೇಶನ್ ಹಾಕುವಂಥದ್ದು ಎಲ್ಲ ನಾಲೆಜ್ ಕೊಡ್ತಾ ಇರ್ತೀನಿ. ಪ್ರತಿಯೊಂದು ನಾಲೆಜನ್ನು ಪಡಿತಾ ಇರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ವಿಡಿಯೋ ನೋಡುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ.